ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಸ್ವಾಗತ ಸುಸ್ವಾಗತ. ಸುಂದರಕಾಂಡ ಮುಗಿತು, ಯುದ್ಧಕಾಂಡ ಮುಗಿತು, ಈಗೇನಿದ್ರು ಹತ್ಯಾಕಾಂಡ. ಅಷ್ಟಕ್ಕೂ ಹತ್ಯಾಕಾಂಡನ ಬಯಸ್ತಿರೋದ್ಯಾರು? ಅದಕ್ಕೂ ಮುಂಚೆ ನೀವು ವೆನಮ್ನ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ವೆನಮ್ ಸಿಂಬಿಯೋಟ್ ಜಾತಿಗೆ ಸೇರಿದ ಒಂದು ಏಲಿಯನ್. ಈ ಸಿಂಬಿಯೋಟ್ಗಳ ಗುಣಲಕ್ಷಣಗಳು ಏನಪ್ಪ ಅಂತಂದರೆ, ಇದು ಬದುಕೋದಕ್ಕೆ ಯಾವುದಾದ್ರೂ ಜೀವಿನ ಆಶ್ರಯವಾಗಿ ಪಡೆಯುತ್ತೆ. ಅಂದರೆ ಇದು ಸ್ವತಂತ್ರವಾಗಿ ಬದುಕೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅದರ ಪ್ರಾಣಿ ಅಥವಾ ಮನುಷ್ಯರ ದೇಹ ಇದಕ್ಕೆ ಬೇಕೇ ಬೇಕು. ಮತ್ತು ಯಾರದಾದರೂ ದೇಹವನ್ನು ಇವು ಸೇರಿದ್ವು ಅಂತಂದರೆ, ಅವರ ಮೈಂಡಲ್ಲಿರೋ ಪ್ರತಿಯೊಂದು ಮೆಮೊರಿಯನ್ನು, ಇದು ಇನ್ಫಾರ್ಮೇಷನನ್ನು ಈ ಸಿಂಬಿಯೋಟ್ಗಳು ಕಲೆಕ್ಟ್ ಮಾಡ್ತವೆ. ಇವುಗಳಿಗೆ ವೀಕ್ನೆಸ್ ಕೂಡ ಇದೆ. ಅದು ಏನಪ್ಪ ಅಂತಂದರೆ, ಇವಕ್ಕೆ ಈಟ್ ಅಥವಾ ಬೆಂಕಿ ಅಂತಂದರೆ ಆಗೋದಿಲ್ಲ. ಮತ್ತು ಮ್ಯೂಸಿಕ್ ಮತ್ತು MRI ಸ್ಕ್ಯಾನ್ಗಳು ಅಂತಂತಂದರೆ ಇವಕ್ಕೆ ಅಲರ್ಜಿ. ಇಂಥ ಲಕ್ಷಾಂತರ ಸಿಂಬಿಯೋಟ್ಗಳು ತಮ್ಮ ಗ್ರಹನ ಕಳ್ಕೊಂಡು ಸ್ಪೇಸ್ನಲ್ಲಿ ಅಲ್ದಾಡ್ತಾ ಇರ್ತವೆ. ಅದರಲ್ಲಿ 4 ಸಿಂಬಿಯೋಟ್ಗಳು ಭೂಮಿಗೆ ಬರ್ತವೆ. ಇವುಗಳ ಉದ್ದೇಶ ಭೂಮಿ ಮೇಲೆ ತಮ್ಮ ಅಧಿಪತ್ಯನ ಸ್ಥಾಪಿಸಬೇಕು ಅನ್ನೋದು. ಈ 3 ಸಿಂಬಿಯೋಟ್ಗಳಿಗೆ ನಾಯಕನಾಗಿ ರಿಯೋಟ್ ಅನ್ನೋ ಒಂದು ಸಿಂಬಿಯೋಟ್ ಇರುತ್ತೆ. ಅದು ಈ ವೆನಮ್ ಸಿನಿಮಾದ ವಿಲನ್ ಕಲ್ಟನ್ ಡ್ರೇಕ್ನ ದೇಹವನ್ನು ಸೇರಿಕೊಳ್ಳುತ್ತೆ. ಆದರೆ ನಮ್ಮ ವೆನಮ್ ಸಿನಿಮಾದ ಹೀರೋ ಎಡ್ಡಿ ಬ್ರೋಕ್ನ ದೇಹವನ್ನು ವೆನಮ್ ಅನ್ನೋ ಒಂದು ಸಿಂಬಿಯೋಟ್ ಸೇರಿಕೊಳ್ಳುತ್ತೆ. ಆಗ ವೆನಮ್ಗೆ ಎಡ್ಡಿ ಬ್ರೋಕ್ನಲ್ಲಿದ್ದಂಥ ಒಳ್ಳೆತನ ಇಷ್ಟ ಆಗಿ ಆ ವೆನಮ್ ಕೂಡ ಒಳ್ಳೆಯ ಹೀರೋ ಆಗಿ ಬದಲಾಗುತ್ತೆ. ಇನ್ನೊಂದು ಸಿಂಬಿಯೋಟ್ ಡೋರಾಳ ದೇಹವನ್ನು ಸೇರುತ್ತೆ. ಆದರೆ ಡೋರಾ ಮತ್ತು ಸಿಂಬಿಯೋಟ್ ಇಬ್ಬರೂ ಕೂಡ ಸತ್ತೋಗ್ತಾರೆ. ಕೊನೆಯದಾಗಿ ವೆನಮ್ ರಿಯೋಟ್ನ ವಿರುದ್ಧ ಹೋರಾಡಿ ಅವನನ್ನು ಕೊಲ್ತಾನೆ. ನಂತರ ವೆನಮ್ ಮತ್ತು ಎಡ್ಡಿ ಒಳ್ಳೆ ಫ್ರೆಂಡ್ ಕೂಡ ಆಗ್ತಾರೆ. ಸ್ಪೇಸ್ನಿಂದ ಬಂದ 4 ಸಿಂಬಿಯೋಟ್ಗಳಲ್ಲಿ 2 ಸತ್ತೋದ್ವು. ಒಂದು ಹೀರೋ ಎಡ್ಡಿ ಬ್ರೋಕ್ನ ದೇಹವನ್ನು ಸೇರಿಕೊಂಡಿದೆ. ಹಾಗಾದರೆ ಇನ್ನೊಂದು ಸಿಂಬಿಯೋಟ್ ಏನಾಯಿತು? ಆ ಕಥೆನೇ ವೆನಮ್ ಲೆಟ್ ದೇರ್ ಬಿ ಕಾರ್ನೇಜ್. ಇನ್ನು ಮುಂದೆ ಹೇಳೋ ಸ್ಟೋರಿ ಪಕ್ಕಾ ಸ್ಪಾಯ್ಲರ್ ಅಲರ್ಟ್ ಆಗಿರುತ್ತೆ. ನೀವು ಕೂಡ ಅಲರ್ಟ್ ಆಗಿ ಕೇಳಿ. ಈ ಟ್ರೇಲರ್ನ ಪ್ರಾರಂಭದಲ್ಲಿ ವೆನಮ್ ಬೆಂಕಿ ಮತ್ತು ಮ್ಯೂಸಿಕ್ಗೆ ಹೊಂದ್ಕೊಳ್ತಿರೋದನ್ನು ನಾವು ನೋಡ್ತೀವಿ. ಎರಡನೇದಾಗಿ ಎಡ್ಡಿ ಬ್ರೋಕ್ ಕಳೆದ ಸಿನಿಮಾದಲ್ಲಿ ಹೇಳಿದ ಹಾಗೆ ಒಂದು ಪ್ರೆಸ್ ಮೀಡಿಯಾ ಕಂಪನಿನಲ್ಲಿ ರೈಟರ್ ಆಗಿ ಕೆಲಸ ಮಾಡ್ತೀನಿ ಅಂತ ಹೇಳಿರ್ತಾನೆ. ಆ ಪ್ರೆಸ್ ಮೀಡಿಯಾ ಡೈಲಿ ಬಗಲಿ ಆಗಿರುತ್ತೆ. ಅರೆ, ಇದ್ಯಾವುದಪ್ಪ ಡೈಲಿ ಬಗಲಿ ಅಂತೀರಾ? ಸ್ಪೈಡರ್ಮ್ಯಾನ್ ಸಿನಿಮಾಗಳಲ್ಲಿ ಪೀಟರ್ ಪಾರ್ಕರು ಫೋಟೋ ತೆಗೆದುಬಿಟ್ಟು ಒಂದು ನ್ಯೂಸ್ ಪೇಪರ್ಗೆ ಕೊಡ್ತಾ ಇರ್ತಾನೆ ನೋಡಿ, ಅದೇ ನ್ಯೂಸ್ ಪೇಪರು. ಈ ನ್ಯೂಸ್ ಪೇಪರಲ್ಲಿ ಕಲ್ಟಸ್ ಕಸಾಡಿಯಿಂದ ನಿಗೂಢವಾಗಿ ಸತ್ತಂಥ ಬಲಿಪಶುಗಳು ಅಂತ ಒಂದು ನ್ಯೂಸು ಪಬ್ಲಿಷ್ ಆಗಿರುತ್ತೆ. ನನ್ನ ಪ್ರಕಾರ ಆ ನ್ಯೂಸನ್ನು ಬರೆದಿರೋದು ಎಡ್ಡಿ ಬ್ರೋಕೆ ಆಗಿರ್ತಾನೆ. ಈ ಕಾರಣದಿಂದಾನೇ ಅನಿಸುತ್ತೆ ಕಸಾಡಿ ಎಡ್ಡಿನ ತುಂಬ ದ್ವೇಷ ಮಾಡ್ತಾ ಇರ್ತಾನೆ. ಸರಿ, ಕಸಾಡಿ ಏನೋ ಕ್ರಿಮಿನಲ್ಲು, ಆದರೆ ಅಷ್ಟೊಂದು ಜನನ ನಿಗೂಢವಾಗಿ ಕೊಲ್ಲೋ ಅವಶ್ಯಕತೆ ಆದರೂ ಏನಿತ್ತು? ಹಾಗಾದರೆ ಆ 4 ಸಿಂಬಿಯೋಟ್ಗಳಲ್ಲಿ ಕೊನೆ ಸಿಂಬಿಯೋಟ್ ಏನಾದರೂ ಇವನ ದೇಹವನ್ನು ಸೇರಿಕೊಂಡು ಆಹಾರಕ್ಕಾಗಿ ಸಿಕ್ಕಿದವ್ರನ್ನ ಕೊಂದು ತಿಂತ ಇದ್ನ? ಈ ಹತ್ಯಾಕಾಂಡದಿಂದಾಗೇ ಆ ಸಿಂಬಿಯೋಟ್ಗೆ ಕಾರ್ನೇಜ್ ಅಂತ ಹೆಸರು ಬಂತ? ಇದು ನನ್ನ ಅನಿಸಿಕೆ, ಅನುಮಾನಗಳು ಮಾತ್ರ. ನೀವು ಕೂಡ ಟ್ರೈಲರನ್ನು ನೋಡಿಬನ್ನಿ, ನಿಮಗೇನಿಸುತ್ತೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.